ರಾಘವೇಂದ್ರ ರಾಜಿತ ಗುಣಸಾಂದ್ರ ಅವುಗಳನ್ನು ಬೇರೆ ಬೇರೆ ದಾಸರು ಕೊಂಡಾಡಿದ್ದಾರೆ ನಮ್ಮ ಗೋಪಾಲದಾಸರು ಹೇಳೋದು ರಥವಾ ನೇರಿದ ರಾಘವೇಂದ್ರ ಸದ್ಗುಣಗಣಸಾಂದ್ರ ರಥವ ನೇರಿದ ರಾಘವೇಂದ್ರ ಸತುವ ಮಾರ್ಗದ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ಚತುರ ವಿದಿಕ್ಕುಗಳಲ್ಲಿ ಚರಿಪ ಜನರಲ್ಲಿ ಮಿತಿಲ್ಲದೆ ಇಲ್ಲದೆ ಸುತಲಿ ವರವ ಬೇಡುತ್ತಲೀ ನುತಿಸುತ ಪರಿ ಪರಿ ನತರಾಗಿ ಹರಿಗೆ ಗತಿಪೇಣದೇಸರ ವತನ ಬಿಡನೆಂದು ರಥವ ನೇರಿದ ರಾಘವೇಂದ್ರ ಸಾಂದ್ರ ರಥವ ನೇರಿದ ರಾಘವೇಂದ್ರ ಏನು ಅದ್ಭುತ ಚಿಂತನೆ ರಾಘವೇಂದ್ರ ಸ್ವಾಮಿಗಳ ರಥೋತ್ಸವ ಆಗತ್ತೆ ರಥದಲ್ಲಿ ಮೇಲೆ ರಾಘವೇಂದ್ರ ಸ್ವಾಮಿಗಳ ಪ್ರತೀಕವನ್ನು ಇಟ್ಟು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನಿಗೆ ಅದು ರಥೋತ್ಸವ ಅಂತ ರಾಯರು ರಥವನ್ನು ಏರಿದ್ದಾಕೆ ಸಾಮಾನ್ಯವಾಗಿ ತುಂಬ ಜನಕ್ಕೆ ಕಾಣಬೇಕು ಅಂತಾದರೆ ಸ್ಟೇಜ್ ಮೇಲಿದ್ದರೆ ಕಾಣತ್ತೆ ಸ್ಟೇಜ್ ಮೇಲಿಲ್ಲ ಅಂದರೆ ವ್ಯಕ್ತಿ ಕಾಣೋದಿಲ್ಲ ಹತ್ತಾರು ಜನಕ್ಕೆ ರಾಯರು ಕಾಣೋದರಿಂದ ರಾಯರಿಗೆ ಮಾರ್ಕೆಟಿಂಗ್ ಅಲ್ಲ ರಾಯರನ್ನು ನೋಡುವವರಿಗೆ ತೃಪ್ತಿ ಆಗತ್ತೆ ನನಗೂ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯಿತು ಇದರ ಜೊತೆಯಲ್ಲಿ ಇವರು ಜ ಗೋಪಾಲದಾಸರು ಹೇಳೋದು ಯಾಕೆ ಅವರು ರಥವನ್ನು ಏರಿದ್ದು ನಾನು ಮೇಲೆ ನಿಂತು ನಾಲ್ಕೂ ದಿಕ್ಕುಗಳನ್ನು ನೋಡ್ತೇನೆ ನಾಲ್ಕೂ ದಿಕ್ಕುಗಳಲ್ಲಿ ನೀವು ನಿಂತಿರ್ತೀರಲ್ಲ ನೀವು ನಿಂತಾಗ ನಿಮ್ಮ ಮೇಲೆ ಒಂದಿಷ್ಟು ಕೃಪಾದೃಷ್ಟಿಯನ್ನು ಹಾಕಬೇಕು ಅಂತ ಮೇಲಿದ್ದರೆ ಅಡ್ಡಿ ಆತಂಕಗಳಿರಲ್ಲ ಮೇಲಿದ್ದವನಿಗೆ ತುಂಬ ಚೆನ್ನಾಗಿ ಎಲ್ಲವೂ ಅದಕ್ಕೆ ನಿಮ್ಮ ಮನೋರಥಗಳನ್ನು ಈಡೇರಿಸಬೇಕು ಅಂತ ನಾನು ರಥ ಏರಿದ್ದು ನಾನು ರಥೋತ್ಸವ ಮಾಡಿಸಿಕೊಳ್ತೇನೆ ಅಂತ ನಿಮಗೆ ತೋರ್ಸೋಕ್ಕಲ್ಲ ನಿಮ್ಮ ಮನೋರಥವನ್ನು ಈಡೇರಿಸೋ ಸಲುವಾಗಿ ನಾನು ರಥವನ್ನು ಏರಿದ್ದೇನೆ ವನಃ ನನಗೆ ದೇವರ ಪಾದಕಮಲಗಳೇ ನನಗೆ ರಥ ನನ್ನ ಮನೋರಥ ಏನು ಅಂದರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ನಾನು ನಾನಿದನ್ನು ತೆಗೆದುಕೊಡೋದು ನಮ್ಮಪ್ಪನ ಮನೆಯದಲ್ಲ ಇವೆಲ್ಲ ತಿಮ್ಮಪ್ಪನ ಮನೆಯದು ನಾವೆಲ್ಲ ಜಿ ಪಿ ಎ ಹೋಲ್ಡರ್ಸ್ ಅಂತಾರೋ ನಮಗೆ ದೇವರು ಹೇಳಿದಾನೆ ನಿಮ್ಮಲ್ಲಿ ಬಂದವರಿಗೆ ಈ ಔಟ್ಲೆಟ್ಗಳು ಅಂತಿರತ್ತಲ್ಲ ನೀವು ಅಲ್ಲಿ ಹೋದರೆ ಕೆಲಸ ಆಗುತ್ತೆ ಅಲ್ಲ ಅದು ಸರ್ಕಾರದಲ್ಲ ಸರ್ಕಾರ ಅವರಿಗೆ ಆ ಪರ್ಮಿಷನ್ ಕೊಟ್ಟಿದೆ ಎಲ್ಲರೂ ಒಂದೇ ಕಡೆ ಬಂದು ನೀವು ನಮ್ಮನ್ನು ಕಾಡಿಸ್ಬೇಡ್ರಿ ನಿಮ್ಮ ನಿಮ್ಮ ಏರಿಯಾಗಳಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೆ ರಾಘವೇಂದ್ರ ಸ್ವಾಮಿಗಳು ಒಂದೊಂದು ಬಡಾವಣೆಯಲ್ಲೇ ಬಂದು ನೀವು ಎಲ್ಲಿರ್ತೀರೋ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜಿಸಿದರೆ ಕಲ್ಪವೃಕ್ಷ ನಮಿಸಿದರೆ ನಿಮ್ಮ ಮನೆ ಹತ್ರನೇ ಬಿಡ್ತೀನಿ ನಡಿ ಅಂಥೇಳಿ ಇದು ಅದನ್ನೇ ಅಂದರು ರಥವಾನೇರಿದ ರಾಘವೇಂದ್ರ ಸತುವ ಮಾರ್ಗದಿ ಸತತ ಅಂತ ಹೇಳ್ತಾರೆ ಸತತ ಅಂತಲ್ಲ ಸತುವ ಮಾರ್ಗದಿ ಸತ್ವ ಮಾರ್ಗದಲ್ಲಿ ಸತತ ಅಂದರೂ ಬೇಕಾದ್ರೆಬೋದು ಸತತ ಮಾರ್ಗದಲ್ಲಿ ಯಾವ ಮಾರ್ಗ ಅಂದರೆ ಮತ್ತೆ ಇಟ್ಕೋಬೇಕು ಯೋಗ್ಯವಾದ ಮಾರ್ಗ ಅಂತ ಸತುವ ಮಾರ್ಗದಲ್ಲಿ ಸಾತ್ವಿಕದ ಮಾರ್ಗ ಸಾತ್ವಿಕವಾದ ಮಾರ್ಗದಲ್ಲಿ ಯಾರು ಸಂಚಾರ ಮಾಡ್ತಾರೆ ಯಾರು ಸನ್ಮಾರ್ಗಿಗಳಾಗಿರ್ತಾರೆ ಮಾರ್ಗದಲ್ಲಿರೋದು ಅಂದರೆ ಸೀದಾ ಓಡಾಡೋದು ಅಂತಲ್ಲ ನಾವಂತೀವಲ್ಲ ಹುಡುಗ ಹೇಗೆ ಹುಡುಗ ಒಳ್ಳೆಯ ಮಾರ್ಗದಲ್ಲಿದ್ದಾನೆ ಈ ಮಾರ್ಗದಲ್ಲಿದ್ದಾನೆ ಏನು ಸದಾ ರೋಡಲ್ಲೇ ಇರ್ತಾನೆ ಅಂತ ಯಾವ ಪೆದ್ದು ಕೇಳೋದಿಲ್ಲ ಕಾಮನ್ ಸೆನ್ಸ್ ಅದು ಒಳ್ಳೆಯ ಮಾರ್ಗದಲ್ಲಿದ್ದಾನೆ ಅಂದರೆ ಅವನ ನಡತೆ ಚೆನ್ನಾಗಿದೆ ಅವನು ನಿತ್ಯದಲ್ಲಿ ಯೋಗ್ಯವಾದ ಕೆಲಸವನ್ನು ಮಾಡ್ತಾನೆ ಅಂತ ಸತುವ ಮಾರ್ಗದ ಸಂತತ ಸೇವಿ ಪರಿಗೆ ಸಂತತವಾಗಿ ರಾಯರನ್ನು ರಾಘವೇಂದ್ರರ ಅಂತರ್ಯಾಮಿಯಾದ ವಯದೇವರ ಅಂತರ್ಯಾಮಿಯಾದ ಭಗವಂತನನ್ನು ಯಾರು ಸೇವೆ ಮಾಡ್ತಾರೆ ಅವರಿಗೆ ಅವರ ಮನೋರಥವನ್ನು ಮನಸ್ಸಲ್ಲಿ ಏನಿದೆ ನೀನು ಅಂತಾರಂತೆ ಅಂತಾರಂತ ನಿನ್ನ ಮನೋರಥ ಏನಿದೆ ಅಂತ ನನಗೆ ಗೊತ್ತು ನೀನು ಕೇಳೇಬೇಡ ಕೊಡ್ತೇನೆ ಅಂತ ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ಚತುರ ದಿಕ್ಕು ವಿದಿಕ್ಕು ಇನ್ನು ಎಂಟು ಒಟ್ಟು ಎಂಟು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದಲ್ಲದೆ ಈಶಾನ್ಯ ಆಗ್ನೇಯ ವಾಯವ್ಯ ನೈಋತ್ಯ ಬ್ಯಾಡ ಮೇಲೆ ಕೆಳಗೆ ಹತ್ತು ದಿಕ್ಕುಗಳಲ್ಲಿ ನೀ ಏನೇನು ಅನ್ಕೋತೀಯೋ ನೀ ಎಲ್ಲೇ ಇದ್ದು ಕೇಳು ಅಂದರೆ ನಾವೆಲ್ಲೋ ಇದ್ದೇವೆ ನಮ್ಮ ದಿಕ್ಕಿಗೆ ರಾಯರ ವರ್ತಾರ ನಂಗೆ ದಿಕ್ಕೇ ತೋಚಿಲ್ಲ ಅನ್ಕೋಬೇಡ ಚತುರ ದಿಕ್ಕು ವಿದಿಕ್ಕು ಎಲ್ಲಿದ್ದರೂ ನಿನ್ನ ನೋಡ್ತಾರೆ ಯಾವಾಗ ನೋಡ್ತಾರೆ ಸತುವ ಮಾರ್ಗದಿ ಸಂತತ ಸೇವಿಪರಿಗೆ ಮನೋರಥವನ್ನು ಕೊಡಬೇಕು ಅಂತ ನಾನು ರಥವನ್ನು ಏರಿದ್ದು ಅಂಥೇಳಿ ಅಥವಾ ರಥವಾನೇರಿದ ರಾಘವೇಂದ್ರ ಅಂದರೆ ರಥ ಅಂದರೆ ಈ ನಾವು ಮಾಡಿದ ಬೆಳ್ಳಿಯೋ ಬಂಗಾರವೋ ಮಂತ್ರಾಲಯದಲ್ಲಿ ಮೂರು ರಥ ಇದೆ ಬಂಗಾರದ ರಥ ಇದೆ ಮುತ್ತಿನ ರಥ ಇದೆ ಅದು ಒಂದಾಯ್ತು ನಿಜವಾದ ರಥ ಅಂದರೆ ದೇವರು ಕೊಟ್ಟ ಈ ರಥ ದೇಹ ಆ ರಾಘವೇಂದ್ರರು ಈ ದೇಹವೆಂಬ ರಥವನ್ನು ಏರಿದ್ದು ಯಾಕೆ ಯಾಕೆಂದರೆ ರಾಘವೇಂದ್ರ ವಿಜಯಕಾಲ ಕಾರ ರಥೆ ಬರೀತಾರೆ ಅವರಮ್ಮನ ಮರೋ ರಥ ಈಡೇರ್ತು ಯಾಕೆ ಅಂದರೆ ಅವರ ರಥದ ಒಳಗೆ ಇನ್ನೊಂದು ರಥ ಇದೆ ರಾಯರ ದೇಹ ಅನ್ನೋ ರಥ ಇದೆ ಅಂತ ಹಾಗಾದರೆ ರಾಘವೇಂದ್ರರು ಈ ರಥವನ್ನು ಏರಿದ್ದ್ಯಾಕೆ ಪ್ರಹ್ಲಾದರಾಜರಾಗಿ ನರಸಿಂಹದೇವರನ್ನು ಆಗಿತ್ತು ವ್ಯಾಸರಾಜರಾದಾಗ ಚೆನ್ನಾಗಿ ಕೃಷ್ಣನನ್ನು ಪೂಜೆ ಮಾಡಿ ಗ್ರಂಥ ರಚನೆ ಮಾಡಿದ್ದಾಗಿತ್ತು ಇನ್ನೊಂದು ರಥವನ್ನು ಏರಿದ್ದ್ಯಾಕೆ ನಾನು ನನ್ನ ಭಕ್ತರು ನನ್ನನ್ನು ಬೇಡಿದವರಿಗೆ ಎಲ್ಲವನ್ನು ಕೊಡಬೇಕು ಅಂತ ಇನ್ನೊಂದು ರಥವನ್ನು ಅವರೇರಿದ್ದು ಈ ಕಟ್ಟಿಗೆಯ ರಥ ಅಲ್ಲ ಈ ಭೌತಿಕವಾದ ಶರೀರವೇ ಒಂದು ರಥ ನಮ್ಮ ಮಾದರಾಜ ಸ್ವಾಮಿಗಳಂತಾರೆ ಕೃಷ್ಣನನ್ನು ಅಕ್ರೂರ ಕರೆದುಕೊಂಡು ಹೋದ ಗೋಪಿಕಾಸ್ತ್ರೀಯರೆಲ್ಲ ಅಲ್ಲೇ ಇದ್ದರು ಅಂತ ಭಾಗವತ ಇದೆ ಆದ್ರೆ ಅಂತಾರೆ ಇಲ್ಲ ಅವರು ಗೋಪಿಕಾ ಗೋಪಿಕಾಸ್ತ್ರೀಯರು ಅಲ್ಲ ಭಾಗವತದ ವಿರೋಧ ಬರಲಿಲ್ವಾ ಅವರೆಲ್ಲ ಹೊರಟರು ಅವ್ರು ಹೋಗಿದ್ದು ಫಿಸಿಕಲ್ ರಥದಲ್ಲಲ್ಲ ಮನೋರಥದಲ್ಲಿ ಅಂತ ಅವ್ರು ಹಾಗೆ ನೋಡ್ತಾ ಇದ್ದು ಬಿಟ್ರಂತ ಇಲ್ಲಿ ಫಿಸಿಕಲ್ ಆಗಿದ್ದರು ಅವ್ರ ಮನಸ್ಸೆಲ್ಲ ಕೃಷ್ಣ ಹೋದ ರಥದಲ್ಲೇ ಇತ್ತು ಅಂತ ಅಲ್ಲ ನಿಜವಾಗಲೂ ಅದೇ ಪ್ರಧಾನವಾದದ್ದು ನಾವಿಲ್ಲಿ ಇದ್ರೆ ಪ್ರಯೋಜನ ಏನು ಅಂತೇಳಿ ಏನೋ ಕಲ್ ಕೂತ ಕೂತಿದ್ದಿ ಏನು ಹೇಳಿ ತಿಳೀತಾ ನನ್ನ ಮನಸ್ಸಿನೆಲ್ಲೋ ಹೋಗಿತ್ತು ಅಂತ ಹಾಗಾದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಯಾವ ರಥವನ್ನು ಏರಿದ್ದು ಅಂತಂದರೆ ಇನ್ನೊಂದು ಭೌತಿಕವಾದ ಈ ದೇಹವನ್ನು ತೆಗೆದುಕೊಂಡದ್ಯಾಕೆ ನಿಮ್ಮೆಲ್ಲರ ಅಪೇಕ್ಷೆಯನ್ನು ಈಡೇರಿಸ್ತೇನೆ ಅಂತ ನಾನು ನರಸಿಂಹನ ಹತ್ತಿರ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಆದ್ದರಿಂದ ರಥವಾನೇರಿದ ರಾಘವೇಂದ್ರ ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ನೀವು ಎಲ್ಲೇ ಇದ್ದರೂ ನಿಮ್ಮನ್ನು ನಾನು ಬಿಡದೆ ಸರ್ವಥಾ ನಿಮಗೆ ಒಳ್ಳೆಯದನ್ನು ಮಾಡ್ತೇನೆ ಅಂತ ಅತುಳಾ ಮಹಿಮಾನ ದಿನದಲ್ಲಿ ದಿಜ ವಂಶದಲ್ಲಿ ಉತ್ಪತ್ತಿಯಾಗಿ ಉಚಿತದಲ್ಲಿ ಉತ್ತಮ ರೀತಿಯಲಿ ಅತಿಶಯ ವಿರುತಿರೆ ಪಿತನ ಬಧೆಗೆ ಮನ್ಮಥ ಪಿತನೊಲಿಸಿದ ಜಿತ ಕರಣದಲ್ಲಿ ರಾಘವೇಂದ್ರ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಯತಿ ರಾಘವೇಂದ್ರ ಪತಿತೋದ್ಧಾರಿಯೇ ಪಾವನ ಕಾರಿಯೇ ಕರೆ ಮುಗಿವೆನು ದೊರೆಯೇ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದೊಳು ಅತಿ ಮೆರೆವ ರಥವಾ ಸದ್ಗುಣಗಣಸಾಂದ್ರ ರಥವಾ ನೇರಿದ ರಾಘವೇಂದ್ರ ಇದು